ಅವರು ಚೆನ್ನಾಗಿ ವ್ಯವಹಾರ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಸ್ನೆಸ್ ಜನತಾ ಪಾರ್ಟಿ, ಬ್ರಿಟಿಷರ್ಸ್ ಜನತಾ ಪಾರ್ಟಿ. ಅವ್ರು ಏನ್ ಮಾಡಿದ್ರು ಅಂತ ಹೆಂಗ್ ಹೇಳಕ್ಕಾಗುತ್ತೆ? ಅದೆಲ್ಲ ಆಟೋಮೆಟಿಕ್ ಕಂಟ್ರೋಲ್ ಆಗುತ್ತೆ. ಮಾನ ಮರ್ಯಾದೆ ಇಟ್ಕೊಂಡು ಎಜುಕೇಶನ್, ಆರ್ಥಿಕ ಸ್ಥಿತಿ ಇದನ್ ಮಾಡಿಕೊಳ್ಳಿ ಅವ್ರು ಬಿಜೆಪಿ ಅವರು ಆ ಸಂಘ ಪರಿವಾರದವರು. ಫಸ್ಟ್ ಅದ್ರ ಬಗ್ಗೆ ಮಾತಾಡಕ್ ಹೇಳ್ರಿ. ಈಗ ಬಂದು ಪಾಪ್ಯುಲೇಷನ್ 10 ವರ್ಷ ಏನ್ ಕತ್ತೆ ಕಾಯ್ತಾ ಇದ್ರು ಅಂತ ಬಿಜೆಪಿ ಸರ್ಕಾರದವರು. ದೇಶದಲ್ಲಿ ಜನರು ಆರ್ಥಿಕವಾಗಿ ಸಾಯ್ತಾ ಇರೋದು ಗೊತ್ತಿಲ್ಲ. ಕರೋನಾಲಿ ಜನರು ಸತ್ತಿದ್ ಗೊತ್ತಿಲ್ಲ. ಸತ್ತಿದ ಲೆಕ್ಕ ನಿಮ್ ಕ್ಷೇತ್ರದೊಳಗೆ ಎಷ್ಟು ಅಂತ ನಾನು ಕೊಡ್ಬಂದ್ ನಾನು ಅದು ಹೇಳಕ್ ಹೋಗಲ್ಲ. ನಿಮ್ ಶಾಸಕರಿಗೆ ಗೊತ್ತಿದೆ ಅವರೆಲ್ಲ ಎಷ್ಟು ವಿಧಾನಸೌಧದಲ್ಲಿ ಕುತ್ಕೊಂಡು ಕಣ್ಣೀರ್ ಹಾಕಿದ್ದಾರೆ. ಇವರೊಬ್ಬರೇ ಅಲ್ಲ, ಎಲ್ಲರೂ ಬಿಜೆಪಿ ಅವರು ಸೇರಿ. ಯಾಕೆಂದ್ರೆ ಬಿಜೆಪಿ ಒರಿಜಿನಲ್ ಅಲ್ಲ ಅದು, ಎಲ್ಲ ವ್ಯಾಪಾರಿಕವಾಗಿ ಕುತ್ಕೊಂಡೆ ಇವತ್ತು ಅವ್ರು ಹಾಳಾಗಿರೋದು. ಅವ್ರು ಏನಾದ್ರು ಒರಿಜಿನಲ್ ಆಗಿ ಬಂದಿದ್ರೆ ನೀವು ದಯವಿಟ್ಟು ಅದೊಂದು ಸೂಕ್ಷ್ಮವಾಗಿ ತಗೊಳ್ಳಿ. ವಿಶ್ವ ಹಿಂದೂ ಪರಿಷತ್ತು, ಆರ್ ಎಸ್ ಎಸ್ ಅವರು, ಬಜರಂಗ ದಳದವರು ಫಸ್ಟ್ ತಪ್ಪು ಮಾಡಿದವ್ರು ಅವರು. ಬಿಜೆಪಿಗೆ ಸಹಕಾರ ಮಾಡಿ ಅಂತ ನಾನು ಹೇಳ್ತಾ ಇರೋದು. ನೀವು ಅವ್ರನ್ನ ಒಳ್ಳೆಯವರು ಅಂದ್ಬಿಟ್ರೆ ನನ್ನ ಕತೆ ಏನಾಗಬೇಕು?